ಪಕ್ಷಕ್ಕಾಗಿ ನಿಯತ್ತಿನಿಂದ ಶ್ರಮವಹಿಸಿ ಕೆಲಸ ಮಾಡಿದ್ದೀನಿ ಅದರ ಪ್ರತಿಫಲವನ್ನ ನಿರೀಕ್ಷೆ ಮಾಡ್ತಾ ಇದ್ದೀನಿ ಅನ್ನೋದು ಡಿಕೆ ಶಿವಕುಮಾರ್ ಅವರ ಹಕ್ಕೊತ್ತಾಯ ನಾನೇ ಸಿಎಂ ಆಗಬೇಕು ಮಲ್ಲಿಕಾರ್ಜುನ ಖರ್ಗೆ ಎದುರು ಸಿದ್ದರಾಮಯ್ಯ ಹಕ್ಕು ಪ್ರತಿಪಾದನೆ कड्डी मुरदंते हेळ्ता इद्दारे सिद्दरामय्यनवरु खर्गे अवर एदुरु नाने सीएम आगबेकु नन्नन्ने सीएम माडि मोदल अवधिगू नाने पूर्णावधिगू नाने हीगंत सिद्दरामय्य हक्कन्न प्रतिपादिसिद्दारे खर्गे अवर एदुरु मोदल अवधिगू नाने मुख्यमंत्री पूर्णावधिगू नाने मुख्यमंत्री डीके शिवकुमार अवरन्न डीसीएम माडि अवरु हेळिदंते केल शासकरिगे मंत्रिगिरियन्नु कोडि आदरे सीएम विचारदल्लि मात्र ರಾಜಿಗೆ ಪ್ರಶ್ನೆಯೇ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಸಿದ್ದರಾಮಯ್ಯ ಈ ಮೂಲಕವಾಗಿ ತಮ್ಮ ನೆಲುವೇನು ಅನ್ನೋದರ ವಿಷಯವಾಗಿ ತಾವು ಸಿಎಂ ಸ್ಥಾನಕ್ಕೆ ಬದ್ಧನಿದ್ದೀನಿ ಅನ್ನುವ ವಿಷಯವಾಗಿ ಕಡ್ಡಿ ತುಂಡಾದ ಹಾಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಎದುರು ಸಿದ್ದರಾಮಯ್ಯ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖೇಶ್ರಿಂದ ಸುಖೇಶ ಈ ಕಡೆ ಸಿದ್ದರಾಮಯ್ಯನವರು ಕೂಡ ಪಟ್ಟು ಸಡಿಸ್ತಾ ಇಲ್ಲ ಆ ಕಡೆ ಡಿಕೆಶಿ ಕೂಡ ಪಟ್ಟನ ಸಡಿಸ್ತಾ ಇಲ್ಲ ಏನು ಆಗ್ತಾ ಇದೆ ಖರ್ಗೆ ಅವರ ನಿವಾಸದಲ್ಲಿ ದಿವ್ಯಜ್ಯೋತಿ ಈಗ ಸಿದ್ದರಾಮಯ್ಯ ಅವರ ಜೊತೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತುಕತೆ ಆರಂಭವಾಗಿದೆ ಮತ್ತು ಸಿದ್ದರಾಮಯ್ಯ ಅವರು ಕೂಡ ಅದೇ ರೀತಿಯ ಪಟ್ಟನ ನಡೆದಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ ಯಾವ ಕಾರಣಕ್ಕೂ ಕೂಡ ಸಿಎಂ ರೇಸ್ನಿಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ ಅನ್ನುವಂತದ್ದು ಆದರೆ ಮೊದಲು ನನ್ನನ್ನು ಸಿಎಂ ಸ್ಥಾನಕ್ಕೆ ಅಥವಾ ಘೋಷಣೆ ಮಾಡಬೇಕು ಅಧಿಕೃತವಾಗಿ ಯಾಕಂತಂದ್ರೆ ಇಬ್ಬರು ಸೇರಿ ಹೋರಾಡಿದೀವಿ ಅಥವಾ ಪಕ್ಷವನ್ನ ಇದು ಮಾಡಿದೀವಿ ಆದರೂ ಕೂಡ ಹೆಚ್ಚಿನ ಇಮೇಜ್ ಅನ್ನು ಬಳಸಿ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ವೋಟ್ ಬ್ಯಾಂಕ್ ಅನ್ನು ತರುವಲ್ಲಿ ನನ್ನ ಪಾತ್ರ ಪ್ರಮುಖವಾಗಿದೆ ಅನ್ನುವಂತ ವಾದವನ್ನ ಮಂಡಿಸಿದ್ದಾರೆ ಅನ್ನುವಂತದ್ದು ಜೊತೆಗೆ ಈ ಬಾರಿ ರಾಜ್ಯದಲ್ಲಿ ಆಗಿರುವಂತ ವೋಟಿಂಗ್ ಪ್ಯಾಟರ್ನ್ ಅನ್ನು ಕೂಡ ಲೆಕ್ಕ ಹಾಕಿದ್ರೆ ಯಾರ ಪ್ರಭಾವ ಅಥವಾ ಯಾರ ಇಮೇಜ್ ಅನ್ನೋದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ ಅನ್ನುವಂತ ವಾದವನ್ನ ಈಗ ಮುಂದಿಟ್ಟಿರುವಂತದ್ದು ಹಾಗಾಗಿ ಸಿಎಂ ರೇಸ್ನಿಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ ಅನ್ನುವಂತ ಸಿದ್ದರಾಮಯ್ಯ ತಮ್ಮ ವಾದವನ್ನ ಮಂಡಿಸಿದ್ದಾರೆ ಸೇಮ್ ಡಿಕೆ ಶಿವಕುಮಾರ್ ಏನು ಹೇಳಿದ್ರು ಅದೇ ರೀತಿಯಲ್ಲಿ ಈಗ ತಮ್ಮ ಪಟ್ಟನ್ನ ಬಿಗಿ ಮಾಡ್ತಾ ಇರುವಂತದ್ದು ಸಿದ್ದರಾಮಯ್ಯ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ತಮ್ಮ ಹಕ್ಕನ್ನ ಪ್ರತಿಪಾದಿಸುವ ಮೂಲಕವಾಗಿ ಯಾವ ಕಾರಣಕ್ಕೂ ಕೂಡ ಸಿಎಂ ರೇಸ್ನ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ದಿವ್ಯಜ್ಯೋತಿ